ನಮಸ್ತೆ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನನ್ನ ಚಾನಲ್ಲು ನಿನ್ನೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಗಳನ್ನ ಕಂಪ್ಲೀಟ್ ಮಾಡಿದೆ ನಿನ್ನೆ ಶುಭ ಗುರುವಾರ ರಾಯರ ಒಂದು ಅನುಗ್ರಹದಿಂದ ನನ್ನ ಚಾನಲು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಗಳನ್ನ ಕಂಪ್ಲೀಟ್ ಮಾಡಿದೆ ಇವತ್ತಿಗೆ ಇಪ್ಪತ್ತೈದು ಸಾವಿರದ ಇನ್ನೂರು ಜನ ಸಬ್ಸ್ಕ್ರೈಬರ್ನ ಕೂಡ ದಾಟಿದೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ನಿಮಗೆ ರಾಯರ ಅನುಗ್ರಹ ಏನೇನಾಗಿದೆ ಅಂತ ವೀಡಿಯೋ ಮಾಡಲ್ವಾ ರಾಯರು ನಿಮಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತ ವೀಡಿಯೋ ಮಾಡಲ್ವಾ ಅಂತ ತುಂಬ ಜನ ಇದ್ರಿ ಅದರಲ್ಲಿ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೆ ರಾಯರು ನನಗೆ ಮಾಡಿದಂಥ ಅನುಗ್ರಹ ಏನೇನೆಲ್ಲ ನಾನು ಸ್ಟ್ರಗಲ್ನ ಪಟ್ಟೆ ಯೂಟ್ಯೂಬ್ ಮಾಡಿದ್ಮೇಲೆ ಹೇಗೆಗೆಲ್ಲ ನನ್ನ ಜರ್ನಿ ಮುಂದುವರಿತು ಎಷ್ಟು ದಿನ ತಗೊಂಡೆ ನಾನು ಈ ಒಂದು ಸಕ್ಸಸ್ನ ಕಾಣಕ್ಕೆ ಅದೆಲ್ಲವನ್ನು ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ರಾಯರ ಒಂದು ಮಂತ್ರವನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನಮ್ಮ ಪೂಜ್ಯಾಯ ರಾಘವೇಂದ್ರಾಯ ಜೊತೆಗೆ ಮತ್ತೊಂದು ಮಂತ್ರವನ್ನು ಸೇರಿಸಿ ಪ್ರತಿದಿನ ಒಂದು ಹೇಳ್ಕೊಳ್ಳುವಂಥ ಒಂದು ಮಂತ್ರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ವಿಶೇಷತೆಯಾಗಿ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಲ್ಲ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಪರಮ ಆರಾಧಕರು ಪಂಡಿತ್ ಶ್ರೀ ಗುರುಗಳು ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ದರೂ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ವಿಶೇಷ ಬಲಿಷ್ಠ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ನಿಮ್ಮ ಜೀವನದ ಮನನೊಂದ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯನ್ನು ಸಂಪರ್ಕಿಸಿ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ ಗುರೂಜಿಯನ್ನು ಸಂಪರ್ಕಿಸುವ ಮುಖಾಂತರ ನೀವು ಬಯಸುವಂಥ ನೆಮ್ಮದಿಯ ಜೀವನವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ವೀಕ್ಷಕರೇ ಕಳೆದ ವರ್ಷ ಮೇಯಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಇತ್ತು ಲಾಕ್ಡೌನಲ್ಲಿ ಮನೆ ಒಳಗಡೆ ಹೇಗೆ ಟೈಮ್ ಪಾಸ್ ಮಾಡಬೇಕು ಅನ್ನೋದೇ ಗೊತ್ತಾಗದೆ ನಾವು ಮನೇಲಿ ಏನು ಮಾಡ್ತಾಯಿದ್ವಿ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲರೂ ಕೂಡ ಚೌಕಾಭಾರ ಆಡ್ತಾಯಿದ್ವಿ ವೀಕ್ಷಕರೇ ಸುಮಾರಾಗಿ ಚೌಕಾಭಾರವನ್ನು ನಾನು ನನ್ನ ದೊಡ್ಡ ಮಗಳು ಒಂದು ಗ್ರೂಪು ನನ್ನ ಹಸ್ಬೆಂಡು ನನ್ನ ಚಿಕ್ಕ ಮಗಳು ಒಂದು ಗ್ರೂಪು ಆ ಥರ ಆಟ ಆಡ್ತಾಯಿದ್ವಿ ಇದ್ವಿ ಹೀಗೆ ಆಟ ಆಡ್ತಾ ಆಟಾಡ್ತಾ ಪ್ರತಿ ಆಟವನ್ನು ಕೂಡ ನಾನು ನನ್ನ ಚಿಕ್ಕ ಮಗಳೇ ಗೆಲ್ತಾ ಇದ್ವಿ ನನ್ನ ದೊಡ್ಡ ಮಗಳು ಮತ್ತು ನನ್ನ ಮನೆಯವರು ಸೋಲ್ತಾಯಿದ್ರು ಅನ್ನುವಂಥದ್ದು ಆವಾಗ ಏನಾಯಿತು ಒಂದಮೇ ಒಂದು ಚಾಲೆಂಜನ್ನು ಮಾಡಿದ್ವಿ ಈ ಆಟ ಯಾರು ಗೆಲ್ತಾರೆ ಅವರು ಏನು ಕೇಳಿದ್ರು ಅದನ್ನ ನಾವು ಮಾಡ್ತೀವಿ ಇಲ್ಲ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಹೂ ಅಂತೀನಿ ಅನ್ನುವಂಥದ್ದು ಅದರಲ್ಲಿ ನನ್ನ ದೊಡ್ಡ ಮಗಳು ಹೇಳಿದ್ಲು ಅವ್ರ ತಂದೆಗೆ ಮಮ್ಮಿ ನೀವು ಕೇಳಿ ಏನಾದರೂ ಪಪ್ಪ ಹೂ ಅಂತಬೇಕು ಆ ಥರ ಕೇಳಿ ಅಂತ ಅಂದ್ಬಿಟ್ಟು ಸೊ ಅವಾಗ ಅವ್ರಿಗೆ ಹೇಳಿದೆ ನಾನು ಆ್ಯಕ್ಚುಲಿ ಇದು ನನ್ನ ಮೈಂಡಲ್ಲಿ ಇಟ್ಕೊಂಡು ಕೇಳಲಿಲ್ಲ ಅವತ್ತು ನಾನು ಅವತ್ತು ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಇಲ್ಲ ಎಲ್ಲಾದರೂ ಹೋಗೋಣ ಇಲ್ಲ ಏನಾದರೂ ಮಾಡೋಣ ಅನ್ನೋದನ್ನು ಕೇಳೋಣ ಅಂತ ನಾನು ಅಂದ್ಕೊಂಡು ಆಯಿತು ಇದರಲ್ಲಿ ಗೆದ್ದವರು ಗೆದ್ದವರು ಏನು ಹೇಳ್ತಾರೆ ಅದಕ್ಕೆ ನೀವು ನೀವು ಹೂ ಅಂತ ಹೇಳಬೇಕು ಅಂಥೇಳಿ ನಾವು ಆಟವನ್ನು ಆಡ್ತಾ ಇದ್ವಿ ಕೊನೆಗೆ ಆ ಆಟವನ್ನು ಕೂಡ ನಾನು ನನ್ನ ಚಿಕ್ಕ ಚಿಕ್ಕಮಗ್ಲೆ ಗೆದ್ವಿ ಅನ್ನೋಂಥದ್ದು ಸರಿ ಆಯಿತು ಆಯಿತು ಹೂ ಅಂತ ಹೇಳೋ ಹಾಗೆ ಆಯಿತು ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಕೇಳೋದು ಇವರನ್ನು ಹೇಳಿ ಆಗ ನನ್ನ ದೊಡ್ಡ ಮಗಳು ಬಂದು ನನಗೆ ಐಡಿಯಾ ಕೊಟ್ಟಳು ಅಮ್ಮ ನೀವು ಈ ಥರ ಸ್ತೋತ್ರ ಎಲ್ಲ ಹೇಳ್ತೀರಲ್ಲ ಅದನ್ನು ಹೇಳೋಕ್ಕೆ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಣ ಅದನ್ನು ಪಪ್ಪನ ಪರ್ಮಿಷನ್ ಕೇಳಿ ಅಂತ ಅಂದ್ಬಿಟ್ಟು ಹೇಳಿದ್ಲು ನನಗೂ ಅದು ಹ್ಞೂ ಅಂತ ಅನ್ನಿಸ್ತು ಆದರೆ ಅವ್ರಿಗೆ ಇದನ್ನೆಲ್ಲ ಹೇಳಿದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವರು ಒಪ್ಕೊಳ್ತಾರೆ ಅಕಸ್ಮಾತ್ ಬೇಡ ಅಂದ್ಬಿಟ್ರೆ ಏನು ಮಾಡೋದು ಅಂಥೇಳಿ ನಾನೇನು ಹೋಗಿರಲಿಲ್ಲ ಒಂದಿನ ಫುಲ್ ನಾವೇನೂ ಕೇಳಲಿಲ್ಲ ಆವತ್ತಿನ ದಿನ ನಾನೇನು ಮಾಡಿದೆ ಒಂದೆರಡು ವೀಡಿಯೋಸ್ಗಳನ್ನ ನಾನು ಆಡಿಯೋ ರೆಕಾರ್ಡ್ ಆಗಿರ್ಬೋದು ಈ ವಿಡಿಯೋ ಹೇಗೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನಾನು ಒಂದೆರಡು ಸ್ಯಾಂಪಲ್ಲಾಗಿ ನಾನು ಕ್ರಿಯೇಟ್ ಮಾಡಿದ್ದೆ ವೀಕ್ಷಕರೆ ಆ ಸ್ಯಾಂಪಲ್ನ ನಾನು ನಮ್ಮ ಮನೆಯವರಿಗೆ ಕಳಿಸ್ದೆ ಆಮೇಲೆ ಅದನ್ನು ನನ್ನ ದೊಡ್ಡ ಮಗಳ ಕೈಲೇ ಕೇಳಿಸಿದೆ ನೀನೇ ಕೇಳು ಅಪ್ಪನ ನೀನೇ ಪರ್ಮಿಷನ್ ತಗೋ ಅಂಥೇಳಿ ಅವಳ ಕೈಲೇ ಕೇಳಿಸ್ದೆ ಆ ಸ್ಯಾಂಪಲ್ನ ಕೂಡ ಅವರು ನೋಡಿದ್ದಾರೆ ಹೇಗೆ ನಾನು ಯೂಟ್ಯೂಬ್ಗೆ ಅಪ್ಲೈ ಮಾ ಅಪ್ಲೋಡ್ ಮಾಡ್ತೀನಿ ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಕಳಿಸಿದ್ದನ್ನು ಕೂಡ ಅವರು ನೋಡಿದರು ಆಮೇಲೆ ನಮ್ಮ ಮಗಳು ದೊಡ್ಡ ಮಗಳೇನಿದ್ದಾಳೆ ಅವಳು ಅವ್ರ ತಂದೆನ ಕೇಳಿದ್ಳು ಅಮ್ಮ ಈ ಥರ ಸ್ತೋತ್ರಗಳೆಲ್ಲ ಹೇಳ್ತಾಳಲ್ಲ ಆ ಥರದ್ದು ಆ ತ ಆ ಸ್ತೋತ್ರಗಳನ್ನು ವೀಡಿಯೋಗಳಾಗಿ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಪಪ್ಪ ಅಂತ ಹೇಳಿ ಅವ್ರ ತಂದೆನ ಕೇಳಿಕೊಂಡ್ಳು ಅವರು ಎರಡು ಮಾತು ಆ ಕಡೆ ಈ ಕಡೆ ಆಡಲೇ ಇಲ್ಲ ವೀಕ್ಷಕರೇ ಅವತ್ತು ಆಯಿತು ಅಂತ ಹೇಳಿ ಒಪ್ಕೆ ಕೊಟ್ಬಿಟ್ರು ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅವರು ಅಷ್ಟು ಈಸಿಯಾಗಿ ಒಪ್ಕೊಂಡ್ರ ಅಂತ ಹೇಳಿ ಸಾಮಾನ್ಯವಾಗಿ ನಾವೇನಾದರೂ ಕೇಳೋದನ್ನು ಅವರು ತುಂಬ ಬೇಗ ಒಪ್ಪೋದಿಲ್ಲ ತುಂಬ ಯೋಚನೆ ಮಾಡಿ ಒಪ್ತಾರೆ ಅದರಲ್ಲೂ ನಾನು ಯೂಟ್ಯೂಬ್ ಅಂತ ಒಂದು ದೊಡ್ಡ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ಈ ಒಂದು ಸಾಮ್ರಾಜ್ಯಕ್ಕೆ ಯೂಟ್ಯೂಬ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಎರಡು ಮಾತಾಡದೆ ಆಯಿತು ಅಂತ ಹೇಳಿ ಒಪ್ಕೊಂಡ್ರು ನಾನು ಆಗಾಗಲೇ ಒಂದೆರಡು ವೀಡಿಯೋಸ್ನ ತೋರಿಸಿದ್ದೆ ಅವರಿಗೆ ಈ ರೀತಿ ನಾನು ಮಾಡ್ತೀನಿ ಅಂಥೇಳಿ ಅದನ್ನು ನೋಡಿ ಅವರು ಈ ರೀತಿ ಹಾಕೋದಾದರೆ ತೊಂದರೆ ಎಲ್ಲ ಮಾಡು ಅಂತ ಹೇಳಿ ಹೇಳಿದ್ರು ಒಪ್ಪಿಗೆ ಕೊಟ್ಟರು ನನಗೆ ಅವತ್ತು ಖಂಡಿತ ಬಹಳ ಸಂತೋಷ ಆಗೋಯ್ತು ಅವರು ಒಪ್ಪಿಗೆ ಕೊಟ್ಟಿದ್ದಂಥದ್ದು ಕೆಲವೊಂದು ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ ನಾವು ಮಾಡೋ ಕೆಲಸಗಳು ಅದರಲ್ಲೂ ಎಸ್ಪೆಷಲಿ ಮದುವೆ ಆದಮೇಲೆ ಹೆಣ್ಮಕ್ಳು ಪ್ರತಿಯೊಂದಕ್ಕೂ ಕೂಡ ಗಂಡನ ಒಂದು ಅನುಮತಿನ ಪಡ್ಕೊಂಡೇ ಮಾಡಬೇಕು ಅನ್ನೋಂಥದ್ದು ಅದನ್ನು ನಾವು ಪಾಲಿಸ್ಕೊಂಡು ಬಂದಿರೋದ್ರಿಂದ ಅವರು ಹ್ಞೂ ಅಂತಂದ್ರೇ ನಾನು ಮಾಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೆ ಅವರು ಹ್ಞೂ ಅಂತ ಹೇಳಿದ್ರೆ ಖಂಡಿತ ಬೇಡ ಅಂಥೇಳಿ ನಾನು ಡಿಸೈಡ್ ಆಗಿನೇ ಅವ್ರನ್ನ ಕೇಳ್ದೆ ಅವರು ಹೂ ಅಂದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ಅವತ್ತಿನ ದಿನವೇ ನಾನು ಮೂರು ವೀಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡಿಬಿಟ್ಟೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾಡಿದಾಗ ಪರಿಮಳಾಚಾರ್ಯ ಅಂತ ಹೆಸರಿಟ್ಟಿರಲಿಲ್ಲ ನಿತ್ಯ ಸ್ತೋತ್ರ ಅಂತ ಹೆಸರಿಟ್ಟಿದ್ದೆ ಅದಕ್ಕೆ ಆಮೇಲೆ ಒಂದು ಎರಡು ದಿನ ಆದಮೇಲೆ ನಾನು ರಾಯರ ಹತ್ರ ಕೇಳ್ಕೊಂಡಂಥದ್ದು ನಾನು ಈ ರೀತಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವರು ಹೇಳಿದ ಖುಷಿಗೆ ನಾನು ಬರೀ ನಿತ್ಯ ಸ್ತೋತ್ರ ಅಂತ ಹೆಸರಿಟ್ಟಿದ್ದೀನಿ ನನಗೇನು ಹೆಸರಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನನಗೆ ಪರಿಮಳ ಅನ್ನುವಂಥದ್ದು ಅವರ ಪ್ರಸಾದ ಆ ರೀತಿ ಒಂದು ಮೈಂಡ್ಸೆಟ್ ಬಂತು ಅದಾದ ಮೇಲೆ ನನಗೆ ಗೊತ್ತಾಯಿತು ಕರೆಕ್ಟು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಬಹಳ ಪ್ರೀತಿಯಾದಂಥ ಹೆಸರು ಪರಿಮಳಾಚಾರ್ಯ ಅನ್ನುವಂಥದ್ದು ಹಾಗಾಗಿ ನನ್ನ ಚಾನಲನ್ನು ನಾನು ಪರಿಮಳಾಚಾರ್ಯ ಅಂತ ಹೇಳಿ ನಾನು ಹೆಸರಿಟ್ಟಂಥದ್ದು ವೀಕ್ಷಕರೇ ಅವತ್ತಿಂದನೂ ಕೂಡ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಗಳನ್ನು ಹಾಕೊಂಡು ಬರ್ತಾ ಇದ್ದೆ ಆ ವೀಡಿಯೋಗಳು ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನ್ನ ಚಾನಲನ್ನು ಆ ವೀಡಿಯೋನ ನನ್ನ ಹಸ್ಬೆಂಡ್ ಕೂಡ ಸ್ಟೇಟಸ್ಗೆ ಹಾಕೋದಿರ್ಬೋದು ಆ ಥರ ಎಲ್ಲ ಮಾಡಿ ನನ್ನ ವೀಡಿಯೋನ ಕಳಿಸ್ತಾಯಿದ್ರು ಆಗ ನಾನು ಸ್ಟಾರ್ಟಿಂಗ್ ಹಾಕಿದಾಗ ಅಷ್ಟೇನೂ ನನಗೆ ವ್ಯೂಸ್ ಇರಲಿಲ್ಲ ಆದರೆ ಹಂಡ್ರೆಡ್ ವ್ಯೂಸ್ ಆ ಥರ ಎಲ್ಲ ಬರ್ತಾಯಿತ್ತು ನನಗೆ ಸ್ಟಾರ್ಟಿಂಗಲ್ಲಿ ಹಾಕಿದಾಗ ನನಗೆ ಅದೇ ದೊಡ್ಡ ವಿಷಯ ಹಂಡ್ರೆಡ್ ವ್ಯೂಸ್ ಆಯಿತು ಇಲ್ಲ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ಮಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನ್ನ ಚಾನಲ್ನ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಯಾಕಂದರೆ ಒಬ್ಬರು ಸಬ್ಸ್ಕ್ರೈಬ್ ಆಗಿಬಿಟ್ರು ನನ್ನ ಚಾನಲ್ಗೆ ಅಂತ ಅನ್ನುವಂಥದ್ದು ತುಂಬ ಖುಷಿಯಾದಂಥ ವಿಷಯ ವೀಕ್ಷಕರೇ ಅದಾದಮೇಲೆ ನಾನು ಸ್ವಲ್ಪ ಅವಾಗವಾಗ ಒಂದೊಂದು ವೀಡಿಯೋಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಬರೀ ಸ್ತೋತ್ರಗಳನ್ನ ಮಾತ್ರ ನಾನು ಸ್ಟಾರ್ಟಿಂಗ್ ಇದ್ದೆ ಈ ರೀತಿ ಯಾವುದು ಅದ್ರ ವಿಶೇಷತೆ ಏನು ಅಂತೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರಲಿಲ್ಲ ಬರೀ ಸ್ತೋತ್ರಗಳನ್ನ ಮಾತ್ರ ನಾನು ಯಾವ ಕಷ್ಟಗಳಿಗೆ ಯಾವ ಥರ ಸ್ತೋತ್ರಗಳನ್ನ ಹೇಳ್ಕೊಬೋದು ಅನ್ನುವಂಥ ವೀಡಿಯೋಗಳನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ನನ್ನ ಪುಣ್ಯ ಏನು ಅಂತ ಹೇಳಿದ್ರೆ ರಾಯರ ಅನುಗ್ರಹನೇ ಇರ್ಬೋದು ಒಂದೇ ತಿಂಗಳಲ್ಲಿ ವೀಕ್ಷಕರೇ ನನ್ನ ಚಾನಲು ಸಾವಿರ ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಯಿತು ಮತ್ತು ನಾಲ್ಕು ಸಾವಿರ ವಾಚ್ ಟೈಮ್ ಅವರ್ಸ್ಗಳನ್ನ ಕೂಡ ಕಂಪ್ಲೀಟ್ ಮಾಡ್ತು ಅದು ಒಂದೇ ಒಂದು ವೀಡಿಯೋ ಅದು ನರಸಿಂಹರ ವಿಮೋಚನಾ ಸ್ತೋತ್ರದ ವೀಡಿಯೋ ಅದು ತುಂಬ ವೈರಲ್ ಆಯಿತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವತ್ತಿಗೂ ಕೂಡ ಅದು ಎರಡೂವರೆ ಲಕ್ಷ ವ್ಯೂಸ್ ಏನೋ ಆಗಿದೆ ಅದು ಇಲ್ಲಿವರೆಗೂ ಕೂಡ ಅಷ್ಟು ಚೆನ್ನಾಗಿ ವ್ಯೂಸ್ಗಳಾಯಿತು ಅದೊಂದೇ ವೀಡಿಯೋ ಇಂದ ನನಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆದರು ಮತ್ತು ನನಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಅದು ಒಂದೇ ತಿಂಗಳಲ್ಲಾಯಿತು ಸಾಮಾನ್ಯವಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಷಾನ್ಗಟ್ಲೇ ಕಷ್ಟಪಡ್ತಾ ಇರ್ತಾರೆ ವೀಡಿಯೋಸ್ ಹಾಕ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ವಾಚ್ ಟೈಮ್ ಅನ್ನೋಂಥದ್ದು ಕಂಪ್ಲೀಟ್ ಆಗಿರಲ್ಲ ಇಲ್ಲ ಸಬ್ಸ್ಕ್ರೈಬರ್ ಅನ್ನೋವಂಥದ್ದು ಕಂಪ್ಲೀಟ್ ಆಗಿರಲ್ಲ ನಾನು ಪುಣ್ಯನೇ ಇರಬೇಕು ಅಂತ ಅಂದ್ಕೊಳ್ತೀನಿ ಏನೋ ಒಂದು ಋಣ ಇರ್ಬೋದು ಅಂದ್ಕೋತೀನಿ ನನ್ನ ಯೂಟ್ಯೂಬ್ ಚಾನಲ್ಲು ಅಷ್ಟು ಬೇಗ ಸಬ್ಸ್ಕ್ರೈಬರ್ನ ಮತ್ತು ವಾಚ್ ಟೈಮ್ನ ಕಂಪ್ಲೀಟ್ ಆಯಿತು ಏನಂತ ಹೇಳಿದ್ರೆ ನಂಗೆ ಪ್ರತಿಯೊಂದು ಕೂಡ ಒಂದು ಒಳ್ಳೊಳ್ಳೆ ದಿನವೇ ನನಗೆ ಬಂದಂಥದ್ದು ವೀಕ್ಷಕರೆ ಈಗ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿದ್ದು ಗುರುವಾರನೇ ನನ್ನ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಗುರುವಾರನೇ ಮತ್ತು ನಾನು ಯೂಟ್ಯೂಬ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೂನು ಗುರುವಾರನೇ ಮಾನಿಟೈಸೇಷನ್ ಆಯಿತು ಅಂತ ಹೇಳಿ ನನಗೆ ಮೆಸೇಜ್ ಬಂದಿದ್ದು ನನಗೆ ಕೃಷ್ಣ ಜನ್ಮಾಷ್ಟಮಿಗೆ ಆ ದಿನ ನನಗೆ ಮೆಸೇಜ್ ಬಂದಂಥದ್ದು ನಿಮ್ಮ ಮಾನಿಟೈಸೇಷನು ಆಗಿದೆ ಅಂತ ಹೇಳಿ ಮೆಸೇಜ್ ಬಂದಂಥದ್ದು ಮತ್ತು ಇದುವರೆಗೂ ಅಷ್ಟೇ ನಾನು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಇರ್ಬೋದು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅದೆಲ್ಲವೂ ಕೂಡ ಗುರುವಾರನೇ ಆಗ್ತಾ ಬಂದಿರುವಂಥದ್ದು ಈ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸು ಕೂಡ ವೀಕ್ಷಕರೇ ನಿನ್ನೆನೇ ನನಗೆ ಕಂಪ್ಲೀಟ್ ಆಗಿರುವಂಥದ್ದು ನಿನ್ನೆ ರಾತ್ರಿ ಒಂದು ಹತ್ತು ಗಂಟೆ ಹತ್ತುವರೆ ಸುಮಾರಿಗೆ ನನಗೆ ಕಂಪ್ಲೀಟ್ ಆದಂಥದ್ದು ಸಾಮಾನ್ಯವಾಗಿ ಗುರುವಾರನೇ ನನಗೆ ಎಲ್ಲವೂ ಕೂಡ ಶುಭವಾಗ್ತಾ ಇರುವಂಥದ್ದು ಈ ಒಂದು ಯೂಟ್ಯೂಬ್ ಚಾನಲಿಂದ ಇಂದ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ಅಂತ ಅಂದ್ಕೊಳ್ತಿದ್ದಿದ್ದು ನನಗೆ ಇಪ್ಪತ್ತೈದು ಸಾವಿರ ಜನರ ಸಬ್ಸ್ಕ್ರಿಪ್ಷನ್ನ ನನಗೆ ಕೊಡಿಸಿದ್ದಾರೆ ರಾಯರು ಇಪ್ಪತ್ತೈದು ಸಾವಿರ ಭಕ್ತರ ಒಂದು ಕುಟುಂಬ ಆಗಿರುವಂಥದ್ದು ನನ್ನ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗತ್ತೆ ಇದೆಲ್ಲದಕ್ಕೂ ಕಾರಣ ನೀವುಗಳೇ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಹಾರೈಕೆನೇ ಇದೆಲ್ಲದಕ್ಕೂ ಕಾರಣ ನಾವು ಒಂದು ವೀಡಿಯೋನ ನೋಡ್ತೀವಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯ ಮಾತಂತೂ ಖಂಡಿತ ಅಲ್ಲ ಆ ಚಾನಲ್ ಅವ್ರಿಗೆ ಅಷ್ಟರ ಮಟ್ಟಕ್ಕೆ ತಲುಪಿದ್ರೆ ಮಾತ್ರನೇ ನಾವು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂಥೇಳಿ ನನ್ನ ಚಾನಲನ್ನು ಎಲ್ಲರೂ ಅಷ್ಟು ಪ್ರೀತಿಯಿಂದ ನಂಬಿಕೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ನಾ ನನಗೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಬರೀ ಒಂದು ಸಾವಿರ ಆದರೆ ಸಾಕು ಅಂದ್ಕೊಂಡಿದ್ದು ನನಗೆ ಇಪ್ಪತ್ತೈದು ಸಾವಿರ ಕಂಪ್ಲೀಟ್ ಆಗಿದೆ ನನಗೂ ಈಗೆಲ್ಲೋ ಒಂದು ಕಡೆ ಹೋಪ್ ಇದೆ ನನ್ನ ಚಾನಲ್ಲು ಕೂಡ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅನಿಸುತ್ತೆ ಒಂದು ಸಿಲ್ವರ್ ಪ್ಲೇ ಬಟನ್ನ ನಾನು ರಾಯರ ಹೆಸರಲ್ಲಿ ಪಡ್ಕೋತೀನಿ ಅಂತ ಅನ್ನೋಂಥ ಹೋಪು ನನಗೆ ಇವಾಗ ಬರ್ತಾ ಇದೆ ವೀಕ್ಷಕರೇ ನನಗೆ ಖಂಡಿತ ಅಂದ್ಕೊಂಡೇ ಇರಲಿಲ್ಲ ನಾನು ಈ ಥರ ಎಲ್ಲ ಆಗುತ್ತೆ ಅಂಥೇಳಿ ಸಿಲ್ವರ್ ಪ್ಲೇ ಬಟನ್ನ ಖಂಡಿತ ನಾನೇ ನನಗಂತೂ ಬರಲ್ಲ ಬಿಡು ಹೇಳಿ ನಾನು ಇದ್ದೆ ಆದರೆ ರಾಯರು ಏನು ಬೇಕಾದರೂ ಮಾಡ್ತಾರೆ ನಮಗೋಸ್ಕರ ನಾವು ಕೇಳ್ಕೊಂಡ್ರೆ ಅಂತ ಹೇಳಿ ಅದಕ್ಕೆ ಕಾರಣ ಉದಾಹರಣೆ ನಾನೇ ಆಗ್ಬಿಟ್ಟೆ ಅಂತ ಅನ್ಕೋತೀನಿ ನನ್ನ ಚಾನಲ್ ಇವಾಗ ಇಷ್ಟು ಸಬ್ಸ್ಕ್ರೈಬರ್ಸ್ ಪಡೆದಿರೋದೆ ಅದು ಎಲ್ಲದಕ್ಕೂ ಸಾಕ್ಷಿ ಆಗುತ್ತೆ ವೀಕ್ಷಕರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ನಾನು ಹಾಕುವಂಥ ಪ್ರತಿ ವಿಡಿಯೋಗಳು ನೀವು ನೋಡ್ತೀರಿ ಅದಕ್ಕೆ ಒಳ್ಳೆ ರೀತಿ ಕಮೆಂಟ್ಗಳನ್ನ ಮಾಡ್ತೀರಿ ಅಂತ ಕೂಡ ನಾನು ನಂಬ್ತೀನಿ ಎಷ್ಟೋ ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿಯಾದರು ತಾಯಿಯಂದರು ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅಮ್ಮ ಅನ್ನೋವಂಥ ಒಂದು ವರ್ಡನ್ನ ಯೂಸ್ ಮಾಡಿ ಆಗ ನನಗೆ ಬಹಳ ಖುಷಿ ಆಗ್ಬಿಡುತ್ತೆ ಅದಕ್ಕೆಲ್ಲವೂ ಕೂಡ ಋಣ ಬೇಕು ಅನ್ನುವಂಥದ್ದು ವೀಕ್ಷಕರೆ ಈಗ ನಮ್ಮತ್ತೆಯವರೆಲ್ಲ ಹೇಳ್ತಾ ಇರ್ತಾರೆ ನಾವು ಸತ್ ಮೇಲೂ ಕೂಡ ನಾಲ್ಕು ಜನ ಕಣ್ಣೀರು ಹಾಕೋ ಹಾಗೆ ನಾವು ಬದುಕಿ ಹೋಗಬೇಕು ಬದುಕಿದ್ದಾಗ ಅಂತ ಹೇಳಿ ಹೇಳ್ತಾಯಿರ್ತಾರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಆ ಮಾತನ್ನು ಖಂಡಿತ ನಾನು ಅಂದ್ಕೊಳ್ತೀನಿ ಇನ್ ಕೇಸ್ ಆಗಿ ನಾನೇನಾದರೂ ಸತ್ತರು ಕೂಡ ನನಗೋಸ್ಕರ ಕಣ್ಣೀರು ಹಾಕೋದಕ್ಕೆ ಒಂದು ಸ್ವಲ್ಪ ಜನ ಇದ್ದಾರೆ ಅಂತ ಹೇಳಿ ನನಗೆ ಭಾಳ ಆಗುತ್ತೆ ಇವಾಗ ಯಾಕಂದರೆ ಸತ್ತಾಗ ಗೊತ್ತಾಗತ್ತಂತೆ ಆ ವ್ಯಕ್ತಿ ಮಾಡಿರುವಂಥ ಒಳ್ಳೆ ಕೆಲಸ ಅಂತವಂಥದ್ದು ಹಾಗಾಗಿ ನನಗೂ ಕೂಡ ನಾಲ್ಕು ಜನ ಕಣ್ಣೀರು ಹಾಕಕ್ಕೆ ಆದರೂ ಇದ್ದಾರೆ ಈ ಚಾನಲ್ನ ಮೂಲಕ ನಾನು ಸತ್ತೆ ಅನ್ನೋ ಸುದ್ದಿ ಕೇಳಿದ್ರು ನಾಲ್ಕು ಜನ ಬೇಜಾರು ಮಾಡ್ಕೋತಾರೆ ಅಯ್ಯೋ ಮೇಡಮ್ ಈ ಥರ ವೀಡಿಯೋಸ್ ಹಾಕ್ತಾ ಇದ್ರು ಅವ್ರು ಆಗೋದ್ರಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಜನ ಕೂಡ ಇದ್ದಾರೆ ಅಂತ ಹೇಳಿ ನನಗೆ ಇವಾಗ ಅನಿಸ್ತಾ ಇದೆ ಯಾಕಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಷ್ಟು ಒಳ್ಳೆ ಕಮೆಂಟ್ಗಳನ್ನ ನೀವು ಮಾಡ್ತಾ ಇರ್ತೀರಾ ನನಗೆ ಭಾಳ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ ಈ ನನ್ನ ಚಾನಲ್ ಜರ್ನಿ ಹೀಗಿತ್ತು ಇದುವರೆಗೂ ಕೂಡ ನಾನು ಹಾಕಿರೋ ವೀಡಿಯೋಸ್ಗಳಿರ್ಬೋದು ಇನ್ನೂರ ತೊಂಬತ್ತಾರು ವೀಡಿಯೋಸ್ಗಳನ್ನ ನಾನು ಇಲ್ಲಿವರೆಗೂ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲವನ್ನೂ ಕೂಡ ಚೆನ್ನಾಗಿ ನೀವು ನೋಡ್ತೀರಾ ನೀವು ಸಪೋರ್ಟ್ ಮಾಡ್ತಿರ್ತೀರಾ ಹಾಗಾಗಿ ಭಾಳ ಆಗುತ್ತೆ ನನಗೆ ಕಣ್ಣಲ್ಲೇ ನೀರು ತುಂಬ್ಕೊಳ್ತು ಈ ಮಾತೆಲ್ಲ ಹೇಳ್ತಾ ಇದ್ದರೆ ತುಂಬ ಆಯಿತು ಈ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕಾರಣ ನೀವೇ ಇದೇ ರೀತಿ ನನ್ನ ಚಾನಲನ್ನು ಇರಿ ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಕೊನೆಯದಾಗಿ ರಾಯರ ಒಂದು ವಿಶೇಷ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ಒಮ್ಮೆ ನೀವು ಚೆಕ್ ಮಾಡಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ರಾಯರಿಗೆ ಹೇಳ್ತೀವಲ್ವ ಪೂಜ್ಯಾಯ ರಾಘವೇಂದ್ರಾಯ ಅದರ ಮುಂದೆ ಈ ಒಂದು ಹೆಸ್ರುಗಳನ್ನ ಕೂಡ ನೀವು ರಾಯರಿಗೆ ಹೇಳ್ತಾ ಪ್ರತಿದಿನ ನೀವು ರಾಯರಿಗೆ ನಮಸ್ಕಾರ ಮಾಡ್ಕೋಬೋದು ಪೂಜ್ಯಾಯ ರಘವೇಂದ್ರಯ ಸತ್ಯಧರ್ಮರತ ಭಜತಲ್ಪವೃಕ್ಷಾ ನಮತ ಕಾಮಧೇನವೆ ಪ್ರಹ್ಲಾದಜಪ್ರತಮೋ ವ್ಯಾಸರ ್ವಿತೀಯಕ ರಘವೇಂದ್ರತೃತೀಯಸ್ತು ಸತ್ಯಸಂದ್ಚತುರ್ಥಕಃ ಅಂಥೇಳಿ ಮತ್ತೊಮ್ಮೆ ಹೇಳ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪ್ರಹ್ಲಾದರಾಜ ಪ್ರಥಮೋ ವ್ಯಾಸರಾಜೋ ದ್ವಿತೀಯಕಃ ರಾಘವೇಂದ್ರ ತೃತೀಯಸ್ತು ಸತ್ಯಸಂದಸ್ ಚತುರ್ಥಕಃ ಹೇಳಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ರತಿದಿನವೂ ಕೂಡ ನೀವು ರಾಯರ ಪೂಜ್ಯಾಯ ಹೇಳೋದ್ರ ಜೊತೆಗೆ ಈ ಒಂದು ಶ್ಲೋಕವನ್ನು ಕೂಡ ಸೇರಿಸ್ಕೊಂಡು ಇನ್ಮೇಲೆ ಹೇಳ್ತಾ ಹೋಗಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ನಾನು ರಾಯರನ್ನ ಕೇಳ್ಕೊಳ್ತೀನಿ ರಾಯರು ನೀವು ಕೇಳುವಂಥ ಒಂದು ಕೆಲಸಗಳನ್ನು ನಿಮಗೆ ಮಾಡಿಕೊಡ್ಲಿ ಅಂತ ನಾನು ಕೂಡ ರಾಯರಲ್ಲಿ ಪ್ರತಿದಿನವೂ ಕೇಳ್ಕೊಳ್ತಾ ಇರ್ತೀನಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಹೀಗೆ ನನಗೆ ಹರಿಸಿ ಇರಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದೊಳ್ಳೆಯ ಮಾಹಿತಿಯೊಂದಿಗೆ ಅಂತ ಹೇಳ್ತಾ ಹೋಗಿಬರಲ್ಲ ನಮಸ್ಕಾರ